ರಾಹುಲ್ ಕೈ ಕುಮಾರಸ್ವಾಮಿ ಅವ್ರು ಯಾಕೆ ಸರ್ ನಿಮ್ಮ ವಿರುದ್ಧ ಅಷ್ಟೊಂದು ಟೀಕೆಗಳನ್ನ ಮಾಡ್ತಾರ ವೈಯಕ್ತಿಕವಾಗಿ? ಭಯ ಭಯ ಸರ್ ಅವ್ರಿಗೆ. ಈಗ ಭಾರತೀಯ ಜನತಾ ಪಕ್ಷ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಅಲ್ಲ JDS ಇರ್ಬೋದು, JDS ಇರ್ಬೋದು, ಎರಡು ಪಕ್ಷದವ್ರಿಗೂ ನಾನು ಅಧಿಕಾರದಲ್ಲಿದ್ದರೆ ಅವ್ರಿಗೆ ಅವ್ರ ಪಕ್ಷಗಳು ದುರ್ಬಲ ಆಗ್ತವೆ ಅಂತಕ್ಕಂಥ ಭಯ ಅವ್ರಿಗೆ. ದಸರಾ ಮಾಡಲ್ಲ ನಾವು, ಅದ್ರ ಅರ್ಥ ಏನು? ಮುಂದಿನ ವರ್ಷ ಮತ್ತೆ ಪೂಜೆ ಮಾಡ್ತೀವಲ್ಲ. ಕೇಳ್ರಿ, ನನ್ ಮಾತು ಕೇಳ್ರಿ. ನಾನು ಹೇಳದವನು ನೀ ಹೇಳ್ದ ಕೇಳ ಸ್ಟೇಟ್ಮೆಂಟ್ ಮಾಡಿರೋನು ನಾನು. ಎವ್ರಿ ಇಯರ್ ದಸರಾ ಮಾಡ್ತೀವಿ, ಮುಂದಿನ ವರ್ಷ ಪ್ರಾರ್ಥನೆ ಮಾಡ್ತೀವಿ. ಮತ್ತೆ ಕುಮಾರಸ್ವಾಮಿ ಅವ್ರು ಯಾಕೆ ಸರ್ ನಿಮ್ಮ ವಿರುದ್ಧ ಅಷ್ಟೊಂದು ಟೀಕೆಗಳನ್ನ ಮಾಡ್ತಾರ ವೈಯಕ್ತಿಕವಾಗಿ? ಭಯ ಭಯ ಸರ್ ಅವ್ರಿಗೆ. ಈಗ ಭಾರತೀಯ ಜನತಾ ಪಕ್ಷ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಅಲ್ಲ JDS ಇರ್ಬೋದು, JDS ಇರ್ಬೋದು, ಎರಡು ಪಕ್ಷದವ್ರಿಗೂ ನಾನು ಅಧಿಕಾರದಲ್ಲಿದ್ದರೆ ಅವ್ರಿಗೆ ಅವ್ರ ಪಕ್ಷಗಳು ದುರ್ಬಲ ಆಗ್ತವೆ ಅಂತಕ್ಕಂಥ ಭಯ ಅವ್ರಿಗೆ. ಪುನಃ ಮತ್ತೆ ದಸರಾ ಮಾಡಲ್ಲ ನಾವು, ಅದ್ರ ಅರ್ಥ ಏನು? ಮುಂದಿನ ವರ್ಷ ಮತ್ತೆ ಪೂಜೆ ಮಾಡ್ತೀವಲ್ಲ. ಕೇಳ್ರಿ, ನನ್ ಮಾತು ಕೇಳ್ರಿ. ನಾನು ಹೇಳ್ದವನು ನೀ ಹೇಳ್ದ ಕೇಳ ಸ್ಟೇಟ್ಮೆಂಟ್ ಮಾಡಿರೋನು ನಾನು. ಎವ್ರಿ ಇಯರ್ ದಸರಾ ಮಾಡ್ತೀವಿ, ಮುಂದಿನ ವರ್ಷ ಪ್ರಾರ್ಥನೆ ಕುಮಾರಸ್ವಾಮಿ ಅವ್ರು ಯಾಕೆ ಸರ್ ನಿಮ್ಮ ವಿರುದ್ಧ ಅಷ್ಟೊಂದು ಟೀಕೆಗಳನ್ನ ಮಾಡ್ತಾರ ವೈಯಕ್ತಿಕವಾಗಿ? ಭಯ ಭಯ ಅವ್ರಿಗೆ. ಈಗ ಭಾರತೀಯ ಜನತಾ ಪಕ್ಷ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಅಲ್ಲ JDS ಇರ್ಬೋದು, JDS ಇರ್ಬೋದು, ಎರಡು ಪಕ್ಷದವ್ರಿಗೂ ನಾನು ಅಧಿಕಾರದಲ್ಲಿದ್ದರೆ ಅವ್ರಿಗೆ ಅವ್ರ ಪಕ್ಷಗಳು ದುರ್ಬಲ ಆಗ್ತವೆ ಅಂತಕ್ಕಂಥ ಭಯ ಅವ್ರಿಗೆ. ಪುನಃ ಮತ್ತೆ ದಸರಾ ಮಾಡಲ್ಲ ನಾವು, ಅದ್ರ ಅರ್ಥ ಏನು? ಮುಂದಿನ ವರ್ಷ ಮತ್ತೆ ಪೂಜೆ ಮಾಡ್ತೀವಲ್ಲ. ಕೇಳ್ರಿ, ನನ್ ಮಾತು ಕೇಳ್ರಿ. ನಾನು ಹೇಳ್ದವನು ನೀ ಹೇಳ್ದ ಕೇಳ ಸ್ಟೇಟ್ಮೆಂಟ್ ಮಾಡಿರೋನು ನಾನು. ಎವ್ರಿ ಇಯರ್ ದಸರಾ ಮಾಡ್ತೀವಿ, ಮುಂದಿನ ವರ್ಷ ಪ್ರಾರ್ಥನೆ ಮಾಡ್ತೀವಿ. ಮತ್ತೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.